ಯಾವತ್ತಾದರೂ ಅಂದ್ಕೊಂಡಿದ್ದೀರಾ, ಈ ಸೆಲೆಬ್ರಿಟೀಸ್ ಯಾಕೆ ಯಾವಾಗಲೂ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ? ಜಿಮ್ಗೆ ಹೋದರೂ ಚೆನ್ನಾಗಿರ್ತಾರೆ, ಏರ್ಪೋರ್ಟಲ್ಲಿದ್ದರೂ ಚೆನ್ನಾಗಿರ್ತಾರೆ, ಮನೆಯಿಂದ ಆಚೆ ಬರುವಾಗಲೂ ಚೆನ್ನಾಗಿರ್ತಾರೆ. ಯಾಕೆ ನಾವ್ಯಾಕೆ ಹಾಗಿರೋಕ್ಕೆ ಸಾಧ್ಯ ಇಲ್ಲ? ಯಾಕೆ ನನಗೆ ಮಾತ್ರ ಹಿಂಗಿದೆ? ನನಗೆ ಇಷ್ಟೊಂದು ಫ್ಲಾಸ್ ಇದೆ, ನನ್ನ ಮುಖ ಸುಕ್ಕಾಡ್ತಿದೆ, ಪಿಂಪಲ್ ಆಗ್ತಾ ಇದೆ, ಮಾರ್ಕ್ಸ್ ಇದೆ, ಕೂದಲು ಉದುರ್ತಾ ಇದೆ. ಹೀಗೆ ಎಷ್ಟೋ ಸತಿ ನಮ್ಮನ್ನು ನಾವು ಕನ್ನಡಿ ಮುಂದೆ ಹೋದಾಗ ಹೀಯಾಳಿಸ್ಕೊಂಡಿರ್ತೀವಿ, ಅಥವಾ ಟಿ ವಿ ನೋಡಿದಾಗ ಅಂದ್ಕೊಂಡಿರ್ತೀವಿ, ಛೇ ನಾನು ಹೀಗಿರಬಾರ್ದಿತ್ತ ಅಂತ. ಯಾವಾಗಲೂ ಅವ್ರು ಹೆಂಗೆ ಯಾವಾಗಲೂ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅಂದ್ಕೊಂಡಿದ್ರೆ, ಇವತ್ತಿನ ಟಾಪಿಕಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಕಾನ್ಫಿಡೆನ್ಸ್. ಚೆನ್ನಾಗಿ ಕಾಣಿಸೋದಕ್ಕೂ ಕಾನ್ಫಿಡೆನ್ಸ್ಗೂ ಏನು ಸಂಬಂಧ ಅಂದರೆ, ಹೌದು, ಯಾವಾಗಲೂ ಸೆಲ್ಫ್ ಟಾಕ್ ಅನ್ನೋದೇನಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಮ್ಮ ಮನಸ್ಸಲ್ಲಿ ಒಂದು ಮಾತು ಬರ್ತಾ ಇರುತ್ತೆ. ಯಾವಾಗ ನಾವು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೋತಾ ಇರ್ತೀವಿ, ಅಬ್ಬಾ ನಾನು ಎಷ್ಟು ದಪ್ಪ ಇದ್ದೀನಿ, ಎಷ್ಟು ಕೆಟ್ಟದಾಗಿದ್ದೀನಿ, ದಪ್ಪಗಿದ್ದೀನಿ, ಕುಳ್ಳುಕಿದ್ದೀನಿ, ಒಂದು ಕೆಲವು ಸತಿ ನಮ್ಮ ಬಾಡಿ ಬಗ್ಗೆನೇ ನಾವು ತಮಾಷೆ ಮಾಡ್ಕೋತಾ ಇರ್ತೀವಿ, ನಮ್ಮನ್ನು ನಾವು ಹೀಯಾಳಿಸ್ಕೋತಾ ಇರ್ತೀವಿ. ಆದರೆ ಒಂದು ನಿಜ ಮಾತ್ರ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಬಾಡಿಗೆ ನೀವು ಏನು ಹೇಳ್ತಾ ಇದ್ದೀರಾ ಅದನ್ನು ತಗೋತಾ ಹೋಗುತ್ತೆ. ನೀವು ಯಾವಾಗಲೂ ಸದಾ ಈ ಅಫರ್ಮೇಷನನ್ನು ಹೇಳ್ಕೊಳ್ತಾ ಇದ್ದರೆ, ಐ ಆಮ್ ಬ್ಯೂಟಿಫುಲ್, ಐ ಲುಕ್ ಗ್ರೇಟ್, ಐ ಆಮ್ ಮೋರ್ ದೆನ್ ಇನ್ನಫ್ ಅಂತ ಯಾವಾಗ ನೀವು ಹೇಳ್ಕೊತಾ ಹೋಗ್ತಿರೋ, ನಿಮ್ಮ ಬಾಡಿ ಅದನ್ನು ತಗೋತಾ ಹೋಗುತ್ತೆ. ಖಂಡಿತವಾಗ್ಲೂ ನೀವು ಅಬ್ಸರ್ವ್ ಮಾಡಿ, 21 ಡೇಸ್ ನಿಮ್ಮನ್ನು ನೀವು ನೋಡಿಕೊಂಡಾಗ ಕನ್ನಡಿಯಲ್ಲಿ, ಐ ಆಮ್ ಸೋ ಬ್ಯೂಟಿಫುಲ್, ಐ ಲುಕ್ ಗ್ರೇಟ್, ಐ ಆಮ್ ಮೋರ್ ದೆನ್ ಇನ್ನಫ್ ಅಂತ ಈ ಅಫರ್ಮೇಷನನ್ನು ಹೇಳ್ಕೊತಾ ಹೋದರೆ, ಖಂಡಿತವಾಗ್ಲೂ ನೀವು ನೋಡೋದಕ್ಕಷ್ಟೇ ಅಲ್ಲ, ನಿಮ್ಮಲ್ಲಿರ್ತಕ್ಕಂತಹ ಕಾನ್ಫಿಡೆನ್ಸ್ ಕೂಡ ಬದಲಾಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ, ನಾನು ಅದನ್ನೇ ಹೇಳಿದೆ, ನಿಮ್ಮ ಬಾಡಿಗೆ ಅರ್ಥ ಆಗಲ್ಲ, ಪ್ರತಿಯೊಂದು ನಾವು ಹೇಳೋತಕ್ಕಂತಹ ಮಾತೇನಿದೆ ಅದು ನಮ್ಮ ಬಾಡಿ ತಗೋತಾ ಹೋಗುತ್ತೆ. ನಿಮಗೆ ಬೇಕಾದ್ರೆ ಟ್ರೈ ಮಾಡಿ. ಯಾವಾಗಲಾದರೂ ನಿಮಗೆ ತುಂಬಾ ಲೋ ಫೀಲ್ ಆಗ್ತಾ ಇದ್ದರೆ, ಐ ಆಮ್ ವೆರಿ ಹ್ಯಾಪಿ, ನಾನು ತುಂಬ ಖುಷಿಯಾಗಿದ್ದೇನೆ, ನಾನು ತುಂಬ ಹುಮ್ಮಸ್ಸಲ್ಲಿದ್ದೇನೆ ಅಂತ ಅನ್ಕೋತಾ ಇರಿ, ಖಂಡಿತವಾಗ್ಲೂ ನಿಮ್ಮ ಬಾಡಿ ಅದನ್ನು ತಗೋತಾ ಹೋಗುತ್ತೆ. ಯಾವಾಗ ಅಬ್ಬ ನಂಗೆ ಸುಸ್ತಾಗ್ತಿದೆ, ನಂಗೆ ಹುಷಾರಾಗಿಲ್ಲ, ನಂಗೆ ಹುಷಾರಾಗಿಲ್ಲ ಅಂತ ನಾವು ಯಾವಾಗ ನಾವು ಹೇಳ್ಕೊತಾ ಹೋಗ್ತೀವೋ, ನಮ್ಮ ಬಾಡಿ ಅದನ್ನು ಕೂಡ ತಗೋತಾ ಹೋಗುತ್ತೆ. ಎಷ್ಟೋ ಸರಿ ಕೆಲವರಿಗೆ ಕೋಪ ಇರುತ್ತೆ, ಮನೆಯವರೆಲ್ಲರೂ ಅವನ್ನ ನೋಡಿದಾಗ, ಏ ಜಾಸ್ತಿ ಮಾತಾಡಬೇಡ, ಅವನಿಗೆ ಕೋಪ ಜಾಸ್ತಿ, ಕೋಪ ಜಾಸ್ತಿ ಅಂತ ಹೇಳ್ತಾ 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 ನಿಮ್ಮ ಬಾಡಿ ಅದನ್ನು ತಗೊಳಕ್ಕೆ ಶುರು ಮಾಡುತ್ತೆ. ಯಾರಾದರೂ ಒಂಚೂರು ಏನಾದರೂ ಮಾತಾಡಿದ್ರೆ ತಕ್ಷಣವೇ ನಮಗೆ ಟ್ರಿಗರ್ ಆಗಿಬಿಡುತ್ತೆ. ಖಂಡಿತವಾಗ್ಲೂ ನಾವು ಆಡ್ತಕ್ಕಂತಹ ಮಾತಿಗೆ, ಪ್ರತಿಯೊಂದು ಮಾತಿಗೂ ಕೂಡ ಅಷ್ಟೇ ಪವರ್ ಇದೆ ಅಲ್ವಾ? ಹೇಳ್ತಾರಲ್ವಾ, ಒಂದು ಕಡೆ ಪಕ್ಷ ಒಂದು ಏಟು ಹೊಡೆದ್ರೂ ಹೊಡೆಸ್ಕೊಂಬಿಡ್ಬೋದು, ಆದರೆ ಆಡಿದ ಮಾತನ್ನು ಮಾತ್ರ ಮರೆಯೋಕ್ಕಾಗಲ್ಲ ಅಂತ. ಹಾಗೆ ನಮ್ಮ ದೇಹ ಕೂಡ ಅಷ್ಟೇ. ಯಾವಾಗ ನಾವು ನಮ್ಮ ಬಗ್ಗೆ ನಾವು ತುಂಬಾ ಕೆಟ್ಟದಾಗಿ ಆಲೋಚನೆಗಳನ್ನು ಮಾಡ್ಕೋತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಖಂಡಿತವಾಗ್ಲೂ ನಮ್ಮ ಬಾಡಿ ಅದನ್ನು ಅಬ್ಸರ್ವ್ ಮಾಡಿಬಿಡುತ್ತೆ. ಒಂದು ಹೇಳ್ತೀನಿ ಕಣ್ರಿ, ನಿಮ್ಮನ್ನೇ ನೀವು ಗೌರವಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ನಿಮ್ಮನ್ನ ಗೌರವಿಸ್ತಾರ? ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಪ್ರೀತಿಸ್ಕೋತಾರಾ? ನಿಮ್ಮ ಬಾಡಿನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ದಿದ್ಮೇಲೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಾಡಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯನಾ? ಖಂಡಿತವಾಗ್ಲೂ ತಪ್ಪನ್ನು ಮಾಡಬೇಡಿ. ಪ್ರತಿ ಸತಿ ಕನ್ನಡಿ ಹೋದಾಗ ಮುಂದೆ ಹೋದಾಗ ನನಗೆ ಏನಾಗಿದೆ, ನಂಗೆ ಪಿಂಪಲ್ ಆಗಿದೆಯಾ, ನನಗೆ ಕೂದಲು ಉದುರುತ್ತಿದೆಯಾ ಅಂತ ಅಂದ್ಕೊಳ್ಳೋದನ್ನು ನೋಡಲೇಬೇಡಿ. ನನಗೆ ಕೆಲವು ಸತಿ ಪಿಂಪಲ್ ಆದರೂ ಕೂಡ ನನಗೆ ಗೊತ್ತಾಗಲ್ಲ, ಯಾಕಂತ ಹೇಳಿದ್ರೆ ನಾನು ನನ್ನಲ್ಲಿರ್ತಕ್ಕಂತಹ ಒಳ್ಳೆ ಗುಣಗಳನ್ನು ಮಾತ್ರ ನೋಡ್ಕೋತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಆ ಒಳ್ಳೆ ಗುಣಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವೋ, ಕೆಟ್ಟದ್ದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಪ್ರತಿ ಒಂದು ಒಂದೇ ಒಂದು ಥಾಟಿಗೆ ಅಷ್ಟು ಪವರ್ ಇದೆ. ಯಾವುದೇ ಒಂದು ಆಲೋಚನೆ ನಾವು ಮಾಡ್ತೀವಿ ಅಂತ ಹೇಳಿದರೆ ಆಲೋಚನೆಗೆ ಸಿಕ್ಕಾಪಟ್ಟೆ ಶಕ್ತಿ ಇದೆ. ಹಾಗಾಗಿ ಪ್ರತಿಯೊಂದು ಆಲೋಚನೆಯನ್ನು ತುಂಬಾ ಕಾನ್ಷಿಯಸ್ ಆಗಿ ಮಾಡಿ, ಅದರಲ್ಲೂ ನಿಮ್ಮ ಬಾಡಿ ಬಗ್ಗೆ ಮಾತ್ರ ಯಾವತ್ತೇ ಆಗಲಿ, ನಿಮ್ಮ ಮನೇಲಿ ಯಾರು ನಿಮ್ಮನ್ನು ಹೆಸರಿಟ್ಕೊಂಡು ಅಥವಾ ಕುಳ್ಳ ಡುಮ್ಮ ಸಣ್ಣಾಕಿದ್ರೆ ಕುಳ್ಳಿ ಅಂತ ಕರೆಯೋದು, ಹೀಗೆಲ್ಲ ಏನಾದರೂ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಅದನ್ನು ಸ್ಟಾಪ್ ಮಾಡಿ. ಯಾಕಂತ ಹೇಳಿದ್ರೆ ಬಾಡಿ ಶೇಮಿಂಗ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ರೆ ಅದು ನಿಮ್ಮ ಬಾಡಿ ತಗೋತಾ ಹೋಗುತ್ತೆ. ಹಾಗಾಗಿ ಅದನ್ನು ಮಾಡಲಿಕ್ಕೆ ಬಿಡಬೇಡಿ. ಸಬ್ ಕಾನ್ಷಿಯಸ್ಲಿ ನಿಮ್ಮ ಕಾನ್ಫಿಡೆನ್ಸ್ ಕುಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ದೇಹದ ಮೇಲೆ ನಿಮಗೆ ಒಂದು ಮರ್ಯಾದೆ ಇರಲಿ. ಮತ್ತು ಬೆಳಗ್ಗೆ ಎದ್ದ ಕೂಡಲೇ ಇದು ಕಂಪಲ್ಸರಿ ನೋಡಿ, ನಾವು ಎದ್ದ ಕೂಡಲೇ ನಮಗೆ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ. ನೋಡಿ, ಎಷ್ಟೋ ಸತಿ ನೀವು ಆಫೀಸ್ಗೆ ಹೋಗಬೇಕಾದ್ರೆ ಬೆಳಗ್ಗೆ ನಿಮ್ಮ ಮೂಡ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ನಮಗೆ 3 ಕೆಮಿಕಲ್ ರಿಲೀಸ್ ಆಗುತ್ತೆ ಬೆಳಗ್ಗೆ, ಏನಪ್ಪಾ ಅಂತ ಹೇಳಿದ್ರೆ ಡೊಪಾಮಿನ್ಸ್, ಸೆರೋಟಿನಿನ್, ಎಂಡೋರ್ಫಿನ್ಸ್. ಈ ಬಯಾಲಜಿಕಲ್ ಕೆಮಿಕಲ್ಸ್ ಏನಿದೆಯೋ ಅದು ನಮಗೆ ಫೀಲ್ ಗುಡ್ ಹಾರ್ಮೋನ್ಸ್ ಆಗಿರುತ್ತೆ. ಯಾವಾಗ ನೀವು ಬೆಳಗ್ಗೆ ಎದ್ದ ಕೂಡಲೇ ರೆಡಿ ಆಗ್ತಿರೋ, ಮನೇಲಿದ್ದರೂ ಕೂಡ ಪರವಾಗಿಲ್ಲ, ಬೆಳಗ್ಗೆ ಎದ್ದ ಕೂಡಲೇ ನೀವು ರೆಡಿ ಆದಾಗ ನಿಮ್ಮ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಯು ಆಲ್ವೇಸ್ ಫೀಲ್ ಗುಡ್ ವೆನ್ ಯು ಡ್ರೆಸ್ ಅಪ್ ವೆಲ್. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಯಾರನ್ನೂ ಮೆಚ್ಚಿಸಲಿಕ್ಕೆ ಡ್ರೆಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮನೇಲಿದ್ದರೂ ಕೂಡ ಅಚ್ಚುಕಟ್ಟಾಗಿ ಬಟ್ಟೆ ಹಾಕ್ಕೊಳ್ಳಿ. ಎಲ್ಲೇ ಒಂದು ಅಂಗಡಿಗೆ ಹೋಗಿ ಗ್ರೋಸರಿ ತರಬೇಕಾದರೂ ಕೂಡ ಚೆನ್ನಾಗಿ ಕಾಣಿಸಿ, ತಲೆಯನ್ನು ಚೆನ್ನಾಗಿ ಬಾಚಿಕೊಳ್ಳೋದಾಗಿರ್ಬೋದು, ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಚೋದಾಗಿರಬಹುದು, ವಾರಕ್ಕೆ 2 ಬಾರಿ ತಲೆ, ಹೆಣ್ಮಕ್ಕಳಾದರೆ ವಾರಕ್ಕೆ 2 ಬಾರಿ ತಲೆಗೆ ಸ್ನಾನ ಮಾಡೋದು, ನಿಮ್ಮ ನೇಲ್ ಪೇಂಟ್ ಚಿಪ್ ಆಫ್ ಆಗಿದ್ರೆ ಅದನ್ನು ರಿಮೂವ್ ಮಾಡೋದು, ನೇಲ್ ಪೇಂಟ್ ಹಾಕೋದಾಗಿರಬಹುದು, ಕಾಲಿಗೆ ಮಾಯಿಶ್ಚರೈಸರ್ ಹಾಕೋದಾಗಿರ್ಬೋದು, ನಿಮ್ಮ
ಸ್ಕಿನ್ನನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು, ನಿಮ್ಮ ದೇಹದ ವಾಸನೆ ಏನಿದೆಯೋ ಅದು ಕೂಡ ಯಾವತ್ತೂ ಅಷ್ಟೇ, ಯಾವಾಗಲೂ ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಆರಾ ಇರುತ್ತೆ, ಏನಪ್ಪ ಆರಾ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ನಾವು ಯಾವಾಗ ನಮ್ಮ ಹತ್ತಿರ ಬಂದಾಗ ಎಲ್ಲರಿಗೂ ಸೇಫ್ ಅನಿಸ್ಬೇಕು. ಬರೀ ಬಾಹ್ಯ ಸೌಂದರ್ಯ ಅಲ್ಲ, ಆಂತರಿಕ ಸೌಂದರ್ಯ ಕೂಡ ಮುಖ್ಯ. ಆಂತರಿಕ ಸೌಂದರ್ಯ ಹೇಗೆ ಬೆಳೆಸ್ಕೊಳ್ಳೋದು ಅಂತ ಹೇಳಿದ್ರೆ, ಮೆಡಿಟೇಷನ್ ಧ್ಯಾನದಿಂದ ನಮ್ಮಲ್ಲಿ ಒಂದು ಕನೆಕ್ಷನ್ ಬೆಳೀತಾ ಹೋಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ, ನಾನು ಸೆಲ್ಫ್ ಎಸ್ಟೀಮನ್ನು ಹೇಗೆ ಬೂಸ್ಟ್ ಮಾಡೋದು, ಸೆಲ್ಫ್ ಕಾನ್ಫಿಡೆನ್ಸನ್ನು ಹೇಗೆ ಬೂಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆದರೆ ಇದನ್ನು ಮಾತ್ರ ನೀವು ಕಂಪಲ್ಸರಿ ಮಾಡಲೇಬೇಕು ಏನಪ್ಪ ಅಂತ ಹೇಳಿದ್ರೆ, ಮೆಡಿಟೇಷನ್. ಯಾಕಂತ ಹೇಳಿದ್ರೆ, ದ ಕನೆಕ್ಷನ್ ವಿತ್ ಇನ್ ಯೋರ್ ಸೆಲ್ಫ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ನಮ್ಮ ಜೊತೆ ನಮಗೆ ಒಂದು ಕನೆಕ್ಷನ್ ಇರಲ್ವೋ, ನಾವು ತುಂಬಾ ಬೇಗ ಇರಿಟೇಟ್ ಆಗ್ತಾ ಹೋಗ್ತೀವಿ, ಕೋಪವನ್ನು ಬೆಳೆಸ್ಕೋತಾ ಹೋಗ್ತೀವಿ. ಹಾಗಾಗಿ ಅದರ ಬಗ್ಗೆ ಹೆಚ್ಚಾಗಿ ಗಮನವನ್ನು ಕೊಡ್ತಾ ಹೋಗಿ, ಓರಲ್ ಹೈಜಿನ್, ನಮ್ಮ ಹಲ್ಲು. ಫಸ್ಟ್ ನೋಡಿ, ಮನುಷ್ಯ ಏಜ್ ಆಗ್ತಿದ್ದಾನೆ ಅಂತ ಗೊತ್ತಾಗೋದು ಹಲ್ಲಿನ ಮೂಲಕ. ಹಾಗಾಗಿ ಓರಲ್ ಹೈಜಿನನ್ನು ಚೆನ್ನಾಗಿ ಇಟ್ಕೊಳ್ಳಿ. ನಾವು ಮಾತಾಡ್ತಕ್ಕಂತಹ ಮಾತೇನಿರುತ್ತೋ, ಪ್ರತಿಯೊಂದಕ್ಕೂ ತೂಕ ಇರಬೇಕು. ಇದೆಲ್ಲವನ್ನು ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತಾ ಹೋದರೆ, ಖಂಡಿತವಾಗ್ಲೂ ನೀವು ಯಾವ ಸೆಲೆಬ್ರಿಟಿಗೂ ಕಮ್ಮಿ ಆಗಿಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.